ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಹೊರಗಡೆ ವಾಕ್ ಮಾಡೋಣ ಅಂತ ಬಂದ್ರೆ ನಮ್ಮ ಮೋಟಿ ಮೂಸ ಸೇರಿ ಜಾಗಿಂಗ್ ಮಾಡಿಸ್ಬಿಟ್ರು. ನನಗೆ ಫುಲ್ ಆಟ ಆಡೋ ಮೂಡಲ್ಲಿ ಇದಾರೆ, ಸುಸ್ತಾಗ್ಬಿಟ್ಟು ನೋಡಿ ಹೆಂಗ್ ಕೂತವಳೆ. ಅವಳು ಅಲ್ಲಿ ಕುತ್ಕೋಬಿಟ್ಲು, ಮೂರು ಜನನು ಸುಸ್ತಾಗಿ ಹೋಗ್ಬಿಟ್ಟು ಅಂತ. ಬೆಳಗ್ಗೆ ಬಂದ್ರೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಹಕ್ಕಿಗಳ ಸೌಂಡು, ಇವರಿಬ್ರು ಆಟ, ಶುಬ್ಬಿ ಇವಳನ್ನ ಮಾತಾಡ್ಸಂಗಿಲ್ಲ ಅವಳು ಓಡ್ಬತ್ತಾಳೆ, ಅವಳನ್ನ ಮಾತಾಡ್ಸಂಗಿಲ್ಲ ಇವಳು ಓಡ್ಬತ್ತಾಳೆ ಕಾಂಪಿಟೇಷನ್ ಮೇಲೆ. ಹೂವುಗಳೆಲ್ಲ ಎಷ್ಟು ಚೆನ್ನಾಗಿ ಇವಾಗ ಅಳ್ತಾ ನೋಡಿ. ಇಲ್ಲಿ ಹಳಸಿನ ಮರನೂ ಇದೆ ನಮ್ಮ ಏರಿಯಾದಲ್ಲಿ. ನಮ್ಮ ಮನೆ ಹತ್ರ ನನಗೆ ತುಂಬ ಇಷ್ಟ ಆಗೋದು ಅಂದರೆ ಈ ಥರ ತುಂಬ ಗಿಡಗಳಿರೋದು, ಹೂವಿನ ಗಿಡಗಳು ಸ್ಪೆಷಲಿ. ಇಲ್ಲಿ ನೋಡಿ, ಈ ಹೂವು ನಾನು ದೇವ್ರ ಪೂಜೆಗೆ ಯೂಸ್ ಮಾಡ್ತೀನಿ. ಎಲ್ಲೋ ಕಲರು, ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಗಳು ಮಾಡ್ತೀನಿ. ಇದೊಂದು ಎಲ್ಲೋ ಕಲರ್ ಮಾಡ್ತೀನಿ, ಇಲ್ಲೊಂದು ರೆಡ್ ಇದೆ, ದಾಸವಾಳ, ಇದು ದಾಸವಾಳ ಥರ ಇದೆ. ಈ ರೆಡ್ ಕಲರ್ ಒಂದು ಮಾಡ್ತೀನಿ. ಜೊತೆಗೆ ತುಳಸಿ ಗಿಡಗಳಿಗಂತೂ ಕೇಳೋ ಹಾಗೆ ಇಲ್ಲ, ಅಷ್ಟೊಂದು ತುಳಸಿ ಗಿಡಗಳಿದೆ. ಎಲ್ಲ ಇದು ಬೀಜಗಳು ಒಣಗಿದಾಗ ಎಗ್ರತ್ತಲ್ಲ, ಎಗ್ರಿ ಅಲ್ಲಲ್ಲಲ್ಲಲ್ಲೇ ಪಕ್ಕದಲ್ಲಿ ಉಟ್ಕೊಂಡಿದ್ದಾವೆ. ಸೀಬೆ ಗಿಡ ಇದೆ, ಮಾವಿನ ಗಿಡ, ಹಳಸಿನ ಗಿಡ, ಎಲ್ಲ ಥರ ಹಣ್ಣಿನ ಗಿಡಗಳು ಹಾಕೋಬಿಟ್ಟಿದ್ದಾರೆ. ಹೂವಿನ ಗಿಡಗಳು ಇದೆ, ರೋಸ್ ಗಿಡಗಳು ತುಂಬ ಇದ್ದಾವೆ. ಎಷ್ಟೊಂದು ಹೂಗಳಿದೆ. ದೇವ್ರ ಪೂಜೆಗಂತೂ ಹೂಗಳಿಗೆ ಟೆನ್ಷನ್ನೇ ಇಲ್ಲ, ಇಲ್ಲಿ ಆರಾಮಾಗಿ ಸಿಗತ್ತೆ. ಏನೈತೆ, ಅಲ್ಲೊಂದು ಯಾವುದೋ ಹೊಸ ನಾಯಿ ಬಂದ್ಬಿಟ್ಟಿದೆ ಬ್ಲ್ಯಾಕ್ ಕಲರ್, ಅವಳದನ್ನ ಅಟ್ಟಿಸ್ಕೊಂಡು ಹೋಗ್ತಾವ್ರೆ ಇವರಿಬ್ರು. ಬೇರೆ ಯಾವ ನಾಯಿಗಳೂ ನಮ್ಮ ರೋಡು ಇಲ್ಲ ನಮ್ಮ ಲೇಔಟ್ ಒಳಗಡೆನೂ ಬರೋಂಗಿಲ್ಲ ಗೊತ್ತಾ. ಈ ನಾಯಿಗಳು ಯಾವುದೂ ಬಿಡದೇ ಇಲ್ಲ, ಕಚ್ಚಿ ಓಡಿಸ್ಬಿಡ್ತವೆ. ಇನ್ನು ನಮ್ಮ ರೋಡಲ್ಲಿರೋ ಅಷ್ಟು ಗಿಡ ಮರಗಳನ್ನು ಪೊನಪ್ಪ ಅಂಕಲ್ ಕಸ ತೆಗೆದು ನೀರಾಕಿ ಚೆನ್ನಾಗಿ ನೋಡ್ಕೊಂತ ಇರ್ತಾರೆ ಯಾವಾಗೂ. ಮೊಸರನ್ನ ತೆಗ್ದೇ ಇಟ್ಟಿಲ್ಲ ರಾತ್ರಿ, ಹುಳಿ ಬಂದಿರತ್ತೋ ಏನೋ. ನಾನು ಹುಡುಕ್ತೀಯ ಫುಲ್ ಮನೆ ಎಲ್ಲ ಫುಲ್ ಹುಡುಕಾಕ್ಬಿಡ್ತೀಯ ಮಂಜು ಅನ್ಕೊಂಡು ಒಂದು ಹುಡುಕ್ಲೇ ಇಲ್ಲ ಅಲ್ವಾ ನೀನು. ಇಲ್ಲ ಕಾಣಿಸ್ಬಿಟ್ ನಾ ಬರ್ತಿದಂಗೆ ನಮ್ಗೆ ಗೊತ್ತಾಗುತ್ತೆ. ನಾನು ಮಾಡಿದ್ದೆ ಎಡ್ವಟ್ ಏನು ಗೊತ್ತಾ, ಆ ಟವಲ್ ಮತ್ತೆ ಇದು ಅಲ್ಲೆಲ್ಲಾದ್ರೂ ಇಡ್ಬೇಕು ವಾಸನೆ. ಏನ ಬ್ರೇಕ್ಫಾಸ್ಟ್ ಏನಾದ್ರು ಇಡ್ಲಿ ತಂದು ಬಿಡಪ್ಪ, ಮಾಡಕ್ ಮೂಡ್ ಇಲ್ಲ. ತೂ ಕುಡಿಸ್ತಾ ಇದ್ದೀರಾ? ಬ್ರೇಕ್ಫಾಸ್ಟ್ ತಗೋಬಂದಲ್ಲ ನಿದ್ದೆ ಗೊತ್ತಾಯ್ತು. ತೂ ಕಡಿಸಿ ಬೀಳದಿರು ಕಂದ. ಕುತ್ಕೊಳಂಗಿದ್ರೆ ಕುತ್ಕೋ, ಇಲ್ಲ ಎದ್ದೋಗ ಕಾಲಿ ಕಳಕ್ಕಾಗ. ಆ ಚೇರ್ ನಂದು, ನಾನು ಕೂತ್ಕೊಳಕಾರು ಕೂತ್ಕೊತೀನಿ, ಮಲ್ಕೊಂಡು ಉಳ್ಳಾಡಕಾರು ಉಳ್ಳಾಡ್ತೀನಿ. ನೀನ್ ಹಂಗೆ ಎರಡೆರಡು ಚೇರು ತಗೊಂಡ್ರೆ ನಾನೇನ್ ಮಾಡ್ಬೇಕು? ಗ್ರೌಂಡ್ ಫ್ಲೋರ್ ಅಲ್ಲೇ ಇರೋದದ್ದು. ನೀವೇ ಸ್ವಲ್ಪ ಟೆರೆಸ್ ಕೇರ್ತಾ ಇದ್ದೀರಾ. ನಮ್ಮೂರಲ್ಲಿ ಮಾರಮ್ಮನ್ ದೇವಸ್ಥಾನನ ರಿನೋವೇಷನ್ ಮಾಡಿ ಸ್ವಲ್ಪ ದೊಡ್ಡದಾಗಿ ಕನ್ಸ್ಟ್ರಕ್ಷನ್ ಮಾಡಿದಾರಂತೆ. ಈಗ ಒಂದ್ ಮಂತ್ ಬ್ಯಾಕ್ ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡಿ ಓಪನಿಂಗ್ ಸೆರೆಮನಿ ಮಾಡಿದ್ರು. ನಮ್ಮಅಮ್ಮ ಬಾ ಅಂದ್ರು ಅವಾಗ, ಬಟ್ ಹೋಗೋದಿಕ್ ಆಗ್ಲಿಲ್ಲ, ಏನೋ ಬಿಜಿ ಇದ್ದೆ ಅವಾಗ, ಹಾಗಾಗಿ ಹೋಗೋದಿಕ್ ಆಗ್ಲಿಲ್ಲ. ಅವಾಗ್ಲಿಂದಾನು ಪ್ರತಿ ದಿನ ಊರಿಗೆ ಎರಡ್ ಮನೆ ಇಲ್ಲ ಮೂರ್ ಮನೆಯವರು ಸೇರ್ಕೊಂಡು ಒಟ್ಟಿಗೆ ಅಡುಗೆ ಮಾಡಿಸಿ ಊರ್ ಜನಕ್ಕೆಲ್ಲ ಊಟ ಹಾಕಿಸ್ತಾ ಇದಾರಂತೆ. ಸೊ ಈ ಸ್ಯಾಟರ್ಡೆ ನಮ್ಮನೆ ಟರ್ನ್ ಬಂದಿದೆ, ಜೊತೆಗೆ ಇನ್ನೊಂದಿಬ್ರು ಸೇರ್ಕೊಂತ ಇದಾರಂತೆ. ಮನುಗೆ ಇನ್ವೈಟ್ ಮಾಡೋದಕ್ಕೆ ನಮ್ಮಅಪ್ಪ ನಿನ್ನೆಯಿಂದನು ಕೇಳ್ತಾ ಇದಾರೆ, ಮನು ಎಲ್ಲಿ ಎಲ್ಲಿ ಅಂತ. ಅವರು ಸಾಹೇಬ್ರು ಸಿಕ್ತಾನೆ ಇಲ್ಲ, ಮೊನ್ನೆ ನೈಟ್ ಪಾರ್ಟಿ ಆಗಿದೆ ಆಗಿದ್ದು ಫ್ರೆಂಡ್ಸ್ ಗಳ ಜೊತೆ, ಅವಾಗಿಂದನು ಕೈಗೆ ಸಿಕ್ಕಿಲ್ಲ. ನಿನ್ನೆ ಅದೆಲ್ಲ ಪುನಃ ಹೊರಗಡೆ ಹೋಗಿ ಸಂಜೆ ಮನೆಗೆ ಬಂದ್ರು. ಸಂಜೆ ಪುನಃ ಹೋಗಿ ನಾವು ನನ್ನ ಫ್ರೆಂಡ್ಸ್ ಗಳನ್ನ ಮೀಟ್ ಮಾಡ್ಕೊಂಡು ಮನೆಗೆ ಬಂದಿದ್ದೆ ಆಯ್ತು, ಆಮೇಲೆ ಕುಕ್ಕಿಂಗು ಅದು ಇದು ಇದೇ ಬ್ಯುಸಿ ಆಗಿ ಹೋಗಿದ್ದೀನಿ. ಬೆಳಗ್ಗೆನು ಕೇಳಿದ್ರು ಎಲ್ಲೋಗಿದೆ ಬೆಳಗ್ಗೆ ನೀನು, ಪುನಃ ಫ್ರೆಂಡ್ ಮನೆಗೋದು ಇದೇ ಆಗೋಗ್ತಾ ಇದೆ. ಅಪ್ಪ ಫೋನ್ ಮಾಡಿದ್ರು, ಅದಕ್ಕೆ ನಾ ಅಂದೆ ಮನೆಗೆ ಬರ್ತಾರೆ ನನ್ನ ಫೋನ್ಗೆ ಮಾಡಿ ಅವಾಗ್ಲೇ ಮಾತಾಡಿ ಅಂತ. ಅವ್ರು ಮೈಸೂರ್ಗೆ ಹೋಗಿದ್ದಾರಂತೆ ಮನು. ಅದೇ ಗಾಡಿಗೆ HSRP ನಂಬರ್ ಹಾಕಿಸ್ಬೇಕಲ್ಲ, ಅದು ಇವತ್ತುಗೆ ಡೇಟ್ಗೆ ಕೊಟ್ಟಿದ್ರಂತೆ. ಸೊ ಹಳೆ ಗಾಡಿಗೆಲ್ಲ ಹಾಕಿಸ್ಬೇಕಲ್ಲ, ನಮ್ಮ ಕಾರಿಗೆ ನಮ್ಮ ಅಕ್ಕ ಬುಕ್ ಮಾಡಿದ್ರಂತೆ, ಮೈಸೂರು ಶೋರೂಮಿಗೆ ತಗೊಂಡಿದೆ, ಇವತ್ತಿತ್ತಂತೆ ಡೇಟು. ಹಂಗಾಗಿ ನಿನ್ನೆ ಸಂಜೆ ಹೋಗಿದ್ದಾರೆ, ಬೆಳಗ್ಗೆ ಫೋನ್ ಮಾಡಿದಾಗ ಹೇಳ್ತಾ ಇದ್ದಾರೆ. ಇವತ್ತು ನಂಬರ್ ಹಾಕಿಸ್ಕೊಂಡು ರಿಟರ್ನ್ ಬಂದು ಅವರು ಸ್ಯಾಟರ್ಡೆ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು, ಹಾಗಾಗಿ ನಮ್ಮ ಅಪ್ಪಂಗೂ ಟೈಮ್ ಆಗ್ತಾ ಇಲ್ಲ ಮನು ಹತ್ರ ಮಾತಾಡೋಕ್ಕೆ. ಎನಿವೇಸ್ ಇವತ್ತು ಮಾತಾಡಿ ಇನ್ವೈಟ್ ಮಾಡ್ತಾರಂತೆ, ಬರ್ತೀಯ ನೀನು? ಏಕೆ
ಕೆಲಸ ಐತಿ ಇಲ್ಲಿ. ನಾನು ಇನ್ನೂ ಹೋಗ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಿಲ್ಲ, ಬಟ್ ಮ್ಯಾಕ್ಸಿಮಮ್ ಹೋಗ್ತೀನಿ ಊರಿಗೆ. ಲಾಸ್ಟ್ ಟೈಮು ಹೋಗಿಲ್ಲಲ್ಲ, ಮತ್ತೆ ನಮ್ಮಅಮ್ಮ ಬೇಜಾರು ಮಾಡ್ಕೊಂತಾರೆ, ಯಾವಾಗ ಕರೆದ್ರು ನೀನು ಈ ಪೂಜೆಗಳಿಗೆಲ್ಲ ಮಿಸ್ ಆಗ್ತೀಯ ಅಂತ. ಈಗ ಹೋಗ್ ಬ್ರೇಕ್ಫಾಸ್ಟ್ ತುಂಬ ಹೊಟ್ಟೆ ಹಸಿವು ಆಗ್ತಾ ಇದೆ ನನಗೆ. ಇವತ್ತು ಮೂಡೇ ಇರಲಿಲ್ಲ ಏನು ಮಾಡೋದಕ್ಕೆ ಬೆಳಗ್ಗೆ ಇದ್ದಾಗಿಂದಾನು, ಹಂಗಾಗಿ ಇಡ್ಲಿ ಪಾರ್ಸಲ್ ತರ್ಸ್ಕೊಂತ ಇದ್ದೀನಿ. ಸಿಕ್ತ ಪೂರಿ ನಿನ್ಗೇನ್ ತಗೊಂಡೆ? ನಿನ್ಗೂ ಪೂರಿನೇ ತಗೊಂಡ? ಫಸ್ಟ್ ಇಡ್ಲಿ ತಗೊಂಡ್ ಬಾ ಅಂತ ಹೇಳಿದೆ, ಆಮೇಲೆ ಯಾಕೋ ಪೂರಿ ತಿನ್ಬೇಕು ಅನ್ನಿಸ್ಬಿಟ್ಟು ಪೂರಿ ತಗೊಂಡ್ ಬಾ ಅಂದೆ. ನನ್ ಮನೇನಲ್ಲಿ ಮಾಡೋದೇ ಇಲ್ವಲ್ಲ ಪೂರಿ, ಅಪರೂಪಕ್ಕೆ ಹಿಂಗ್ ಬೇಕು ಅನ್ಸತ್ತೆ. ಪೂರಿ ತುಂಬಾ ಚೆನ್ನಾಗಿತ್ತು, ಸಾಕಾಗ್ಲೇ ಇಲ್ಲ ನನ್ಗೆ, ಮೂರ್ ಪೂರಿ ತಿಂದೆ. ಎರಡ್ ಪೂರಿ ಸಾಕಾಯ್ತಾ ನಿನ್ಗೆ? ಅದ್ರಲ್ಲಿ ಅರ್ಧ ನಂದೇ ಕಿತ್ಕೊಂಡಲ್ಲ ನೀನು. ಅಪರೂಪಕ್ಕೆ ತಿನ್ನಲ್ಲ, ಅದಕ್ಕೂ ಏನೋ ಸಾಕಾಗ್ ಟೇಸ್ಟಿ ಆಗಿತ್ತು, ಚೆನ್ನಾಗಿತ್ತು ಅಲ್ವಾ ಮನು? ಚಟ್ನಿ ಸಾಕತ್ತಾಗಿತ್ತು, ಕಾಯಿ ಚಟ್ನಿ. ಇನ್ನು ಮೂರ್ ತರ ವೆರೈಟಿ ಚಟ್ನಿ ಕೊಟ್ಟವ್ರೆ ಮನು. ಗ್ರೀನ್ ಚಟ್ನಿ ನಾವು ತಿಂದಿದ್ದು, ಎಷ್ಟು ತರ ವೆರೈಟಿ ಚಟ್ನಿ ಮಾಡೋರೆ. ತಗೊಂಡಿದ್ ಮೂರ್ ಪುರಿಗೆ ಮೂರ್ ವೆರೈಟಿ ಚಟ್ನಿ ಕೊಟ್ಟವ್ರೆ. ಇದೊಂದ್ ವೆರೈಟಿ ಚಟ್ನಿ, ಇದು ಗ್ರೀನ್ ಚಟ್ನಿ ನಾವ್ ಇವಾಗ ತಿಂದಿದ್ದು, ತುಂಬಾ ಚೆನ್ನಾಗಿತ್ತು. ಜೊತೆಗೆ ಇಲ್ಲೊಂದ್ ಏನೋ ಪೇಪರ್ ಅಲ್ಲಿ ಇನ್ನೊಂದ್ ತರ ಚಟ್ನಿ ಹಾಕೊಟ್ಟವ್ರೆ. ಅದ್ರ ಜೊತೆಗೆ ಒಂದ್ ಸಾಂಬಾರು ಕೊಟ್ಟಿದ್ದಾರೆ, ಇದು ಸಾಂಬಾರು. ಈಗ ಇಷ್ಟು ವೇಸ್ಟ್ ಆಯ್ತು. ನಿನ್ನೆ ನೈಟ್ ಚಿಕನ್ ಮಾಡಿದ್ದೆ ಅಲ್ಲ, ಆಫ್ಟರ್ನೂನ್ ಗೆ ಚಿಕನ್ ಗೆ ರೈಸ್ ಮಾಡ್ತೀನಿ, ಇದೆಲ್ಲ ವೇಸ್ಟ್. ಇವಾಗ ಡಸ್ಟ್ಬಿನ್ ಹೋಗತ್ತೆ. ಪವರ್ ಹೋಗ್ ಅರ್ಧ ಗಂಟೆ ಆಯ್ತು, ಇನ್ನೂ ಕೊಟ್ಟಿಲ್ಲ. ಯೂಶಲಿ ತೆಗೆಲ್ಲ ಈ ತರ, ಯಾಕೋ ಇವತ್ತು ತೆಗ್ದಿದ್ದಾರೆ ಅಲ್ವಾ ಮನು? ಏನೋ ಮೇಂಟೆನೆನ್ಸ್ ಏನಾದ್ರೂ ಮಾಡ್ತಿರ್ತಾರೆ ಏನೋ. ಸ್ನಾನಕ್ಕೆ ಹೋಗ್ಬೇಕು, ಸ್ನಾನಕ್ಕೆ ಹೋಗಿ ನಮ್ಮ ಬಾತ್ರೂಮ್ ಅಲ್ಲಿ ಸ್ವಲ್ಪ ಕತ್ಲೆ, ಲೈಟ್ ಇಲ್ಲ ಅಂದ್ರೆ ಹೋಗಕ್ಕಾಗಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ಸಾಲಕ್ಕೆ ಒಂದ್ ವೀಕ್ ಇಂದನು ಡಾಕ್ಟರ್ ಹತ್ರಕ್ಕೆ ಜನರಲ್ ಚೆಕಪ್ಗೆ ಹೋಗೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಮನು ಏನೋ ಮಾಡಿಸ್ಕೋಬಿಟ್ರು ರೀಸೆಂಟ್ ಆಗಿ, ನಂದು ಹಾಗೇ ಇಲ್ಲ. ಇಯರ್ಲಿ ಒಂದ್ಸ್ ಹೆಲ್ತ್ ಚೆಕಪ್ ಮಾಡಿಸ್ಕೊಂತೀವಿ. ನಿನ್ನೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು, ನಿನ್ನೆ ಸಡನ್ ಆಗಿ ನನ್ನ ಫ್ರೆಂಡ್ಸ್ಗಳನ್ನ ಮೀಟ್ ಮಾಡ್ಬೇಕಿತ್ತಲ್ಲ ಅಂತ ಅಲ್ಲೋದೆ. ಇವತ್ತಿಗೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ. ಇವಾಗ ನನ್ಗೆ ಹಾಸ್ಪಿಟಲ್ ಇಂದ ಕಾಲ್ ಬಂತು, ಡಾಕ್ಟರ್ ಇವತ್ತು ಸಿಗಲ್ಲ ಮೇಡಮ್, ನಾಳೆ ಸಿಗ್ತಾರೆ ಅಂತ. ಸೊ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ಇವಾಗ ಅಮ್ಮ ಊರಿಗೆ ಬಂದ್ರೆ ರಂಗೋಲಿ ಪುಡಿ ತಗೊಂಡ್ ಬಾ ಅಂತ ಹೇಳಿದ್ರು. ನಾವು ಅಮ್ಮಿಗೆ ದೇವಸ್ಥಾನದ ಎದುರುಗಡೆ ರಂಗೋಲಿ ಹಾಕೋದಕ್ಕೆ ಕಲರ್ ರಂಗೋಲಿ ಬೇಕಂತೆ. ಅಲ್ಲಿ ಊರಲ್ಲಿ ಅಷ್ಟು ಚೆನ್ನಾಗಿರೋದು ಸಿಗಲ್ಲ ಅನ್ಬಿಟ್ಟು, ನೀನ್ ಬರ್ಬೇಕಂದ್ರೆ ಇಲ್ಲಿಂದಾನೆ ತಗೊಂಡ್ ಬಾ ಅಂದಿದ್ರು. ನಾಳೆ ಡಾಕ್ಟರ್ ಹತ್ರ ಹೋಗೋದ್ರಿಂದ ಹೋಗಿ ಇವತ್ತೇ ತಗೊಂಡ್ ಬಂದ್ಬಿಡೋದು ಬೆಟರ್ ಅನ್ನಿಸ್ತಾ ಇದೆ. ಹಲೋ, ಏನ್ ಮಾಡ್ತಾ ಇದ್ದೆ? ನಾನು ಅದನ್ನೇ ಕೇಳಕ್ ಫೋನ್ ಮಾಡಿದ್ದೀನಿ. ಏನಾದ್ರು ಬೇಕಾ ರಂಗೋಲಿ ತಗೊಳಕ್ ಹೋಗ್ತಾ ಇದ್ದೀನಿ, ಬೇರೆ ಇನ್ನೇನಾದ್ರು ಬೇಕಾ ಅಂತ ಕೇಳಕ್ ಮಾಡಿದೆ. ಪೊನ್ನಪ್ಪ ಅಂಕಲ್ ಕೊಟ್ಟಿದ್ ಪಪ್ಪಾಯನ ಬಟ್ಟೆ ಸುತ್ತಿಟ್ಬಿಟ್ಟು ಮರ್ತೇ ಬಿಟ್ಟಿದ್ದೇನ ಅದನ್ನ. ಅದು ನೋಡಿದ್ರೆ ಜಾಸ್ತಿ ಹಣ್ಣಾಗಿ ಹೋಗಿದೆ, ಫುಲ್ ಸಾಫ್ಟ್ ಆಗಿದೆ. ಕೆಟ್ಟೋಗಿರತ್ತೋ ಏನೋ. ಈ ತರ ಡಾನ್ಸ್ ಗಳ ಅವಾಗ ಅವಾಗ ನಡೀತಾ. ಪಪ್ಪಾಯ ಪಾಪ ಎಷ್ಟ್ ಪ್ರೀತಿಯಿಂದ ಕೊಟ್ಟಿದ್ರು ಮನು, ಎಲ್ಲೂ ಬಿಸಾಕಲ್ಲ ಇದನ್ನ, ಎಲ್ಲ ದೂರ ತಗೊಂಡೋಗಿ ಬಿಸಾಕ್ತು. ನೋಡಿದ್ರೆ ಬೇಜಾರು ಮಾಡ್ಕೊಳ್ಳಲ್ವಾ? ಮನೆಗೆ ಫೋನ್ ಮಾಡಿ ಏನ್ ಬೇಕು ಅಂತ ಕೇಳ್ಕೊಳ್ಳೋ ಅಷ್ಟರಲ್ಲಿ ಪವರ್ ಬಂತು ಅಂತ ಹೋಗಿ ಸ್ನಾನನು ಮುಗಿಸ್ಕೊಂಡು ಬಂದಿದ್ದೀನಿ. ಇವಾಗ ಹೋಗ್ಬೇಕು ಹೊರಗಡೆಗೆ. ಇವಾಗ ನೆನಪಾಗ್ತಾ ಇದೆ ನನ್ಗೆ, ನನ್ನ ಸಲೂನ್ ಕೆಲ್ಸನೂ ಇದೆ ಪೆಂಡಿಂಗ್. ಹೋಗೋಣ ಅಂದ್ರೆ ಸಾಹೇಬ್ರು ಬ್ಯಾಕ್ ಟು ಬ್ಯಾಕ್ ಫೋನ್ ಕಾಲ್ಸ್ ಅಲ್ಲಿ ಬಿಸಿ ಆಗೋಗ್ಬಿಟ್ಟಿದ್ದಾರೆ. ಇದೊಳ್ಳೆ ನಾಗರಾವ್ ಹೆಡೆ ಇದ್ದಂಗಿಲ್ವಾ ಒಬ್ರದ್ದು? ಹೌದಾ, ಇದ್ ನೋಡ್ದಾಗೆಲ್ಲ ನನ್ಗೆ ಬುಸ್ ಅನ್ನಂಗ. ಇವಾಗ ರಂಗೋಲಿ ಆದ್ಮೇಲೆ ಸಲೂನ್ ಕೆಲ್ಸ ಇದೆ ನನಗೆ. ನನ್ನ ಡ್ರಾಪ್ ಮಾಡಿ ಬರ್ತೀಯಾ ಇಲ್ಲ ನಾನೇ ಗಾಡಿ ತಗೊಂಡೋಗ್ಲ? ಡ್ರಾಪ್ ಮಾಡ್ಬೋದು. ಡ್ರಾಪ್ ಆಮೇಲೆ ಪುನಃ ಕಾಲ್ ಮಾಡ್ತೀನಿ, ಅವಾಗ ಬಂದು ಪಿಕ್ ಮಾಡ್ಬೇಕು. ಅಷ್ಟೇ, ಫುಲ್ ಎಲ್ಲ ಕಲರ್ಸ್ ಅದ್ರಲ್ಲೇ ಇರತ್ತೆ. ಎಷ್ಟು ಮೇಡಮ್? ಸೊ ಫೈನಲಿ ಸಿಕ್ತು ಮಂಜುಗೆ. ಇದಕ್ಕೋಸ್ಕರ ಅಷ್ಟೊಂದು ಹುಡುಕಿದ್ದು. ಈಗ ಬಂದೆ, ಒಂದು ಐದು ನಿಮಿಷದ ಮುಂಚೆ ಕ್ಲೋಸ್ ಇತ್ತು, ಈಗ ಓಪನ್ ಆಗ್ಬಿಟ್ಟಿದೆ. ಎಲ್ಲೋ ಹೋಗ್ಬಿಟ್ಟು ಬರೋದು ಬರೋದ್ರೊಳಗೆ ಓಪನ್ ಆಗಿದೆ. ಆಕ್ಚುಲಿ ಮಂಜು ಸಲೂನ್ ಹುಡುಕ್ತಾ ಇದ್ದೀವಿ, ಸಿಗ್ತಾನೆ ಇಲ್ಲ. ವ್ಯಾಕ್ಸಿನ್ಗೆ ಪ್ಯಾಕೇಜ್ ಆಫರ್ ಇದೆಯಂತೆ, ಎಲ್ಲ ಸರ್ವಿಸಿಗೂ ಸೇರಿ ಕಂಪ್ಲೀಟ್ ವ್ಯಾಕ್ಸಿನ್ಗೆ 700 ಪ್ಲಸ್ ಥ್ರೆಡ್ಡಿಂಗ್ಗೆ ಸಪ್ರೇಟ್ ಇಂಡಿವಿಜುವಲ್ ಸರ್ವಿಸಿಗೆ ಪೇ ಮಾಡಬೇಕಾಗತ್ತೆ. ಓವರಾಲ್ ಎಲ್ಲ ಒಂದು 800 ಆಗೋಗ್ಬಿಡುತ್ತೆ ಸರ್ ನನ್ನ ಸರ್ವಿಸ್. ಪ್ರತಿ ಸಾರಿ ನಾನು ನಮ್ಮ ಹಳೆ ಏರಿಯಾಗೆ ಹೋಗ್ತಾ ಇದ್ನಲ್ಲ ಸಲೂನ್ಗೆ, ಈ ಸರಿ ಬೇಡ ಇಲ್ಲೇ ಮಾಡ್ಸೋಣ ಅನ್ಕೊಂಡಿಲ್ಲೊಂದು ಹೊಸ ಸಲೂನ್ ಬಂದಿತ್ತು, ರಿಸ್ಕ್ ಇದರಲ್ಲೇ ಮಾಡಿಸಿದೆ. ಓಕೆ, ಸರ್ವಿಸ್ ಚೆನ್ನಾಗೇ ಇತ್ತು, ಬರ್ಬೋದು ನೆಕ್ಸ್ಟ್ ಟೈಮಿಂದ ಇಲ್ಲಿಗೇನೆ. ಸೊ ಇನ್ಮೇಲಿಂದ ಅಲ್ಲಿಗೆ ಹೋಗೋದು ತಪ್ಪು. ನಾನು ಫೋನ್ ಮಾಡಿನೇ 15 ಆಯಿತು, ನಮ್ಮ ಮನೆಗೂ ಇಲ್ಗೂ ಒಂದು 5 ದಾರಿ, ಇನ್ನೂ ಬಂದಿಲ್ಲ ಅವರು.
ಇಲ್ಲಿ ಸುಮ್ಮ ನಿಂತ್ಕೊಂಡು ವೇಟ್ ಮಾಡೋದಕ್ಕಿನ್ನ ಬೆಲ್ಲ ಖಾಲಿಯಾಗಿದೆ ಮನೆ. ನಾನು ಇಲ್ಲೇ ಒಂದು ಗ್ರೋಸರಿ ಶಾಪ್ ಇದೆ ಪಕ್ಕ, ಹೋಗಿ ಅದನ್ನಾದರೂ ತೊಗೊಳ್ತೀನಿ. ಬಟ್ ಅವ್ರು ಬಂದು ಅಲ್ಲೇನಾದರೂ ಹುಡುಕಾಡಿದ್ರೆ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ. ಎನಿವೇಸ್ ಈ ದಾರಿಲ್ಲೇ ಬರಬೇಕು. ಮನು 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 ಸಾಯಬ್ರು ಕೂಗ್ತಾ ಇದ್ರು, ತಿರುಗೇ ನೋಡಲ್ಲ ಹಂಗೆ ಹೋಗ್ತಾ ಅವ್ರು ಕೂಗ್ತಾ. ಇಲ್ಲ ಇದು ಇಲ್ಲಿ ಬೆಲ್ಲದ ಪುಡಿ ತಗೋಬೇಕಿತ್ತು, ಅದಕ್ಕೆ ಕಾಫಿ ಪುಡಿ ತಗೋಬೇಕು. ಅದಕ್ಕೆ ಅಲ್ಲಿ ನಿಂತ್ಕೊಂಡು ನೋವು ಬಂದರೆ ಕೂಗೋಣ ಅಂತ. ಯಾಕೆ ಇಷ್ಟೊತ್ತು ನಡ್ಕೊಂಡು ಬಂದಿದ್ರೆ ಈಗ ಮನೆ ತಂದ್ಕೊಳ್ತಾ ಇದೆ. ಮನೆಗೆ ಬಂದಿದ್ದಾಯ್ತು, ವ್ಯಾಕ್ಸ್ ಮಾಡಿಸಿದ್ದಕ್ಕೆ ಒಂಥರ ಸ್ಕಿನ್ ಎಲ್ಲ ಜಿಟಿ ಜಿಟಿ ಅಂತ ಇದೆ. ಇವಾಗ ಹೋಗಿ ಪುನಃ ಪ್ಲೇನ್ ವಾಟರಲ್ಲಿ ಇನ್ನೊಂದು ರೌಂಡ್ ಸ್ನಾನ ಮಾಡಿಬಿಟ್ಟು ಅಡುಗೆ ಮಾಡೋಕೆ ಹೋಗಬೇಕು. ಇವತ್ತು ನಾನು ಮಾಡ್ತಾ ಇರೋದು ಚಿಕನ್ ಬಿರಿಯಾನಿ ಡಿನ್ನರಿಗೆ. ನೆನ್ನೆ ಚಿಕನ್ ಒಂದು ಜಾಸ್ತಿ ಹಾಕ್ಬಿಟ್ಟಿದ್ದಾನೆ. ನಾನು 1 ಕಿಲೋ ಕೊಡು ಅಂದರೆ ಅವನು 1.5 ಕಿಲೋ ಹಾಕ್ಬಿಟ್ಟಿದ್ದ. ಇರಲಿ ಬಿಡು ಅಂದ್ಕೊಂಡು ತೊಗೊಂಡು ಬಂದು ಸ್ವಲ್ಪ ಎತ್ತಿಟ್ಟಿದೆ. ಇವಾಗ ಅದನ್ನು ಚಿಕನ್ ಬಿರಿಯಾನಿ ಮಾಡಬೇಕು ಅಷ್ಟೇ. ಹೋಗ್ತೀನಿ. ಸಾಯೇಬ್ರು ಇವತ್ತು ಒಂದು ವಿಡಿಯೋ ಶೂಟ್ ಮಾಡಿದ್ರು, ಒಂದು ಪಕ್ಷಿದು. ಅದು ಎಷ್ಟು ಚೆನ್ನಾಗಿತ್ತು. ಈ ವಿಂಡೋನಲ್ಲಿ ಬಂದು ಅದು ಡಬ್ಬ ಡಬ್ಬ ಅಂತ ಯಾವಾಗೂ ವಿಂಡೋ ಬಡಿಯತ್ತೆ. ಅದನ್ನು ಹೆಂಗೋ ತಗೊಂಡಿದ್ರು, ಬೈ ಮಿಸ್ಟೇಕ್ ಫೋನ್ ಕ್ಲೀನ್ ಮಾಡ್ತಾ ಇದ್ರಂತೆ. ಅದನ್ನು ಸೇರಿಸಿ ಎಲ್ಲನೂ ವಾಶ್ ಔಟ್ ಮಾಡಿ ಇಟ್ಟಿದ್ದಾರೆ. ಹೋಯ್ತು ವಿಡಿಯೋ. ಇಲ್ಲಿಗೆ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ, ಸಿಗೋಣ ನಾಳಿನ ವಿಡಿಯೋದಲ್ಲಿ. ಎಂಟಿಲ್ ದೇನ್ ಟೇಕ್ ಕೇರ್. ಬಾಯ್, ಗುಡ್ ನೈಟ್ ಎಲ್ರಿಗೂ.